ಮರಣ 1945 ಅಂದ್ರೆ ಅತ್ತತ್ರ 70 ವರ್ಷ ಬದುಕಿದ್ರೆ ಇದೇ ನಿನ್ನ ಗೌಮಾನ ಅದ ಜಾಗ ಅದು ಸ್ವರ್ಗವಾಗಿದ್ರು ನನಗದ ನರಕ ನರಕ ಅವ್ರ ಸಮಾಧಿ ಎಷ್ಟು ದೂರ ಆಗತ್ತೆ ಸರ್ ಇಲ್ಲ ಏ 1 ಕಿಲೋಮೀಟರ್ ಆಗತ್ತೆ ಸರ್ ಏನು ದೂರ ಇಲ್ಲ 1 ಕಿಲೋಮೀಟರ್ 7 ಕಿಲೋಮೀಟರ್ ಅಷ್ಟೇ ರೀ ಓಕೆ ಅಲ್ರಿ ನಮ್ಮ ಸಂಗೀತಗಾರ ಜೀವನ ನಾವು ಜೀವನನ ಇದಕ್ಕಾಗಿ ಮುಡುಪಾಗಿಟ್ಟವ್ರ ಏನೂ ಗಳಿಸಲ್ಲ ನೋಡ್ತಿರಲ್ಲ ಯಾವುದೋ ಒಂದು ನಾನು ನೌಕರಿ ಮಾಡಿದ್ರೆ ಹಿಂಗಿರ್ತಿದ್ದೆವು ರೀ ಹಲೋ ಸರ್ ಹಾಂ ಹೌದಲ್ರಿ ಅಪ್ಪನವರು ಮಾಡಿದ ಕೆಲಸಕ್ಕೆ ನಾವು ಫಾರಿನ್ಗೆ ಹೋಗಿ ಬಂದೇವ್ರಿ ಹಾಂ ನೋಡಿ ಅವ್ರು ಮಾಡಿದ ಪುಣ್ಯ ಅದು ಅವ್ರು ಮಾಡಿದ ಪುಣ್ಯ ನಾವೇನು ಅಂತ ದೊಡ್ಡ ಕಲಾವಿದರಲ್ರಿ ಏ ನೀವು ದೊಡ್ಡ ಕಲಾವಿದ ಯಾಕೆ ಸರ್ ಇರ್ಲಿ ಇರ್ಲಿ ನಿಮ್ಮ ದೊಡ್ಡತನ ಅದು ಅದೇ ನೋಡಿ ನಿಮ್ಗೆ 12 ವಯಸ್ಸಿನಿಂದ ನೀವು ಕಲಾವಿದ್ರು ಈಗ ಸುಮಾರು 72 ವರ್ಷ ಅಂದ್ರೆ ಸುಮಾರು 60 ವರ್ಷ ನಿಮ್ಮ ಕಲಾ ಜೀವನ ಸಿಂಧೂರ್ ಲಕ್ಷ್ಮಣ್ ಅಂದ್ರೆ ಅದು ಎದ್ರ ಕಾಣಿಸುದು ಸ್ಟ್ಯಾಚು ಹಾ ಅವ್ರದಾರೆ ಓಹೋ ಇನ್ನ ಓಪನಿಂಗ್ ಆಗಿಲ್ರಿ ಅದು ಸಿಂಧೂರ್ ಲಕ್ಷ್ಮಣ್ ಸಮಾಧಿ ಹಾ ಇದೇ ರೀ ಈ ಕಟ್ಟಡ ಕಟ್ಟಡ ಬಸ್ಸಿನ ಮುಂದೆ ಇರೋದು ಅದೇ ರೀ ಓಹೋ ಈ ರೌಂಡ್ ಆಗಿ ಆ ಬಸ್ಸಿನ ಹಿಂದೆ ಹೋಗ್ಲ್ರಿ ಇದು ಸ್ಟ್ಯಾಚು ಸಿಂಧೂರ್ ಲಕ್ಷ್ಮಣ್ ಅಂದ್ರೆ ಸಿಂಧೂರ್ ಲಕ್ಷ್ಮಣನ ಸಮಾಧಿ ಬೀಗ ಹಾಕ್ಬಿಟ್ಟಿದಾರೆ ಹಾ ಇದು ಇದು ಸ್ಮಶಾನ ಇದ್ರಾಗ ಐತ್ರಿ ಬಾರ್ಪ ಇದು ಸ್ಮಶಾನ ರೀ ಇದು ಸ್ಮಶಾನ ಇದು ಮುಸ್ಲಿಮ ಇದು ಮುಸ್ಲಿಮ ಇದು ಹಿಂದೂ ನಿಂದ್ರಿಸ್ರಿ ಇಲ್ಲೊಂದು ನೀರಿನ ಹಳ್ಳ ನೀರು ಹರಿತೈತಲ್ರಿ ಆ ಹಳ್ಳ ಐತ್ರಿ ಅಲ್ಲಿ ದೂರ ಆಕತ್ಪ ಆ ಕಡೆ ಮತ್ತೆ ಹಿಂಗೆ ಹೊಳಿ ಬರೋಕಲ್ಲ ಹಾಡ್ರಿ ಪೊಲೀಸ್ ಪೊಲೀಸ್ ಆಗಲಿ ರಾಜಕಾರಣ ಆಗಲಿ ಯಾರಾಗಲಿ ಬಿಸ್ನೆಸ್ ಮನ್ ಆಗಲಿ ಆಗಲಿ ಬರಲೇಬೇಕು ಬರಲೇಬೇಕು ರೀ ಒಂದ್ ದಿವಸ ನಮ್ಮ ಕೊನೆ ಜಾಗ ಇದೆ ಕೊನೆ ಜಾಗ ಅಲ್ರಿ ಇದು ಫೈನಲ್ ಡೆಸ್ಟಿನೇಷನ್ ಇದು ಬೇರೆ ಸರ್ ಮುಳ್ಳೆ ಏನು ಕಾಮನ್ ಆಗಿ ಇಲ್ಲಿ ಎಲ್ಲ ಇವರು ಕಾಮನ್ ರೀ ಅದೇನು ಅದನ್ನ ಏನು ವಿಚಾರ ಮಾಡಂಗಿಲ್ರಿ ಹೌದಲ್ರಿ ಮನುಷ್ಯದಲ್ಲ ಅಲ್ಲ ಅಲ್ಲ ದಣಗಿನ ಇಲ್ಲಿ ಸತ್ತಿರ್ತಾವಲ್ಲ ಒಗ್ದಿರ್ತಾರೆ ಈಗ ಇದು ಅವನು ಮೊಮ್ಮಗಂದ್ರಿ ಸನಾದೇಪ್ಪನಂದು ಈಗ ಇಲ್ಲಿ ಐತ್ ನೋಡ್ರಿ ಸನಾದೇಪ್ಪ ಹಾಂ ಪೂಜೆ ಮಾಡಿಟ್ಟು ದಿನ ಇಲ್ಲ ಇದು ಕಡ್ಡಿಪಟ್ಟಣ ಯಾರು ಓದಿಲ್ಲ ಅಪ್ಪಣ್ಣಪ್ಪ ವಾಲಗದ ಹ್ಞೂ ಓಹೋ ಯಾಕೆ ಸಿಗ ಈಗ ನಮ್ಮ ಅಜ್ಜ ಶಾಲಿ ಕಲಿತ ಕೂಡಲೇ ವಾಲಗದ ಅಂತೇಳಿ ಇಟ್ಟವ್ರು ಮೊದಲು ಭಜಂತ್ರಿ ಇಲ್ಲ ಕೊರವರ್ ಹತ್ತಿದ್ರಿ ನಮಗೆ ರೀ ಗೊತ್ತೈತ್ರಿ ಕೊರವರ್ ಅನ್ನೋದು ಅದು ಅವನಿಗೆ ಬಿಸಿ ಬಿರ್ಸಾಗಿ ಅವನು ಅಡ್ರೆಸ್ರ ವಾಲಗದ ಅಂತೇಳಿ ಮಾಡಿದ ಕೊರೂರ್ ಅವರು ಶ್ರೀ ಅಪ್ಪಣ್ಣಪ್ಪ ವಾಲಗದ 1876 ಮರಣ 1945 ಅಂದ್ರೆ ಹತ್ತತ್ರ 70 ವರ್ಷ ಬದುಕಿದ್ರೆ ಇಪ್ಪತ್ತು ವರ್ಷ ಬದುಕಿ ಇದೇ ರೀ ಎಸ್ ಅದು ಪೀರವ್ ಅಂದ್ರೆ ಅದು ಪೀರವ ಅಂದ್ರೆ ಸನಾದಿಯಪ್ಪಣ್ಣವ್ರ ಹೆಂಡತಿ ಹೆಂಡತಿ ಓಕೆ ಪೀರವ್ವ ಪೀರವ್ವ ದೇವಿ
ಶ್ರೀ ಪೀರವ ದೇವಿ ವಾಲಗದ ಸನಾದಿ ಅಪ್ಪಣ್ಣನ ಸತಿಯು ಸಹನೆ ಸುನೀತಿಯಿಂದ ಬಾಳಿ ಏಳು ಮಕ್ಕಳ ಹಡೆದವರು ಹಿರೇಮಗ ಹನುಮಂತ ಹನುಮಂತ ಬೇನೆಯಲ್ಲಿ ದುಃಖದಿಂದ ಪ್ರಾಣ ಬಿಟ್ಟರು. ಅವರು ಪೀರವ ಹನುಮಂತ ತೀರ್ಕೊಂಡಿಲ್ರಿ, ಹನುಮಂತನ ತಾಯಿ ತೀರ್ಕೊಂಡ. ಅದೇ ಸರ್, ಹನುಮಂತ ಅವ್ರ ತಾಯಿ ಹನುಮಂತ ತೀರ್ಕೊಳಕಿನ ಮುಂಚೆ ತೀರ್ಕೊಂಡಿದ್ದಾರೆ. ಕರೆಕ್ಟಾ? ಯಾಕಂದ್ರೆ ಅಲ್ಲಿದೆ ಮಗ ಸತ್ತಿದ್ ನೋವಲ್ ತೀರ್ಕೊಂಡ್ರದ್ದು ಅಂತ. ತಾಯಿ ಇನ್ಫ್ಲೂಜಾದಾಗ ಸತ್ತದ್ದು. ಓಕೆ ಓಕೆ ಓಕೆ, ಗೊತ್ತಾಯ್ತು ಸರ್. ಬಟ್ ಇದು 1945 ಅಂದ್ರೆ? ಹಾ, 45 ರೀ. ಇದು ನೋಡ್ರಲ್ಲ, 80 ವರ್ಷದ ಹಿಂದಿನ ಸಮಯ ಇದೆ. ಹಾ ಹಾ, ಇದಕ್ಕೆ ಇದಕ್ಕೆ ಇಸ್ವಿ ಹಾಕಿರ್ಬೇಕಲ್ಲ, ಕೆಳಗೆ ಹಾಕ್ಯಾರ ನೋಡ್ರಿ. ಐತೆ ಅಲ್ಲಿ, ಐತೆ, ಅಳಸೋಗೈತೆ ಸರ್. ಅದು ಏಟ್ರಿ ಅಳಸೋಗಿದೆ ಸರ್? ಅದು ಅದ್ರ ಕಲ್ಕಿ ತೋಗಿದೆ. ಹಾ, 1900 ಎಷ್ಟ ಐತ ಅದ. ಅವಾಗ ಗಂಡ ಸತ್ಮೇಲೆ ತೀರ್ಕೊಂಡ್ರದ ಅವರು. ಹಾ ಅಲ್ವಾ, ಅಪ್ಪಣ್ಣ ಇದ್ರು, ಅಪ್ಪಣ್ಣ ಮುಂಚೆ ಅವ್ರ ಹೆಂಡತಿ ತೀರ್ಕೊಂಡ್ರ. ಓಕೆ ಎಸ್ ಸರ್. ಇಲ್ಲೊಂದು, ಅಪ್ಪನಕ್ಕಿಂತ ಮುಂಚೆನೆ ತೀರ್ಕೊಂಡಿದ್ರೆ. ಹ್ಞೂ, ಇವರು ಮೊಮ್ಮಗ ದರಿಯಪ್ಪ ಅಂತ. ಅಂದರೆ ಮೊಮ್ಮಗ ಹನುಮಂತನ ಮಗ. ಇವ ಹನುಮಂತ ಅವ್ರ ಮಗ ಅದೇ. ಹಾಂ, ಎಂಟನೇ ಕ್ಲಾಸ್ನಾಗ ಸತ್ ಅಂತಾರಲ್ಲ ಅವರು. ಅಂದರೆ ಸನಾದಿಯಪ್ಪಣ್ಣ ಸಿನಿಮಾದಲ್ಲಿ ತೋರಿಸಿದಾರಲ್ಲ. ಹಾಂ ಹಾಂ, ನಾನು ಬಾರಿಸಿದ್ರೆ ಆಮೇಲೆ ನಿಮ್ಮಪ್ಪ ಸುಮ್ಮನೆ ಬಿಡೋದಿಲ್ಲ ನನ್ನ. ಏನ್ ಮಾಡ್ತಾನೆ? ಕುತ್ತಿಗೆ ಹಿಡಿದು ಆಚೆಗೆ ದಂಪತಾನೆ. ಅವರು ಇದು? ಹಾ, ಅವರು. ಓಹೋ, ನಮ್ಮ ಜನಾಂಗನ ಎಲ್ಲ ಇಲ್ಲೇ ಹೋಗಿದಾರ್ರಿ. ಓ, ನಿಮ್ಮ ಇದು ನಿಮ್ಮ ಕಮ್ಯುನಿಟಿ? ಕಮ್ಯುನಿಟಿ ರೀ. ವಾಲಗದ ಕಮ್ಯುನಿಟಿ? ಕಮ್ಯುನಿಟಿ ರೀ. ಇಲ್ಲೊಬ್ರು ಯಾರು ಇದಾರೆ ನೋಡಿ ಅಲ್ಲೇ, ಇವ್ರದ್ದು ಲಗುಮಪ್ಪ ವಾಲಗದ. ಹಾ, ಲಗುಮವ್ವ. ಲಗುಮವ್ವ ಹೌದು, ವಾಲಗದ. ಯಾರು ಹೆಂಡತಿ? ಹನುಮಂತನ ಹೆಂಡತಿ. ಓಹೋಹೋ, ತನ್ನದೇಪ್ಪನವ್ರ ಸೊಸೆ? ಸೊಸೆ. ಓಹೋ, ಅವನ ನೀ ಮುಳ್ಳದು ಇರ್ತಾವ್ರಿ, ನೋಡ್ಕೊಳ್ರಿ. ನೋಡ್ರಿ, ಸನಾದಿಯಪ್ಪನವ್ರ ಸೊಸೆ ಸಮಾಧಿ ನೋಡ್ರಿ, ಎಷ್ಟಾಗೈತದ? 80 ಆಗೈತೆ. 13 ಫೆಬ್ರವರಿ. ಹಾ, 13 ಫೆಬ್ರವರಿ 1980. ನೋಡ್ರಿ, ಅವಳನ್ನು ನಾವೇ ಹೋಗ್ದೇವ್ರಿ. ಅಕ್ಕಿ ನಾನೇ ಹೋಗ್ದಿದ್ದ. ಆ ಮುಗ್ನಾಗಿಂದ ಇದು ಮುಗ್ಬಟ್ಟದು ನಾನೇ ತೆಗ್ದೀನಿ. ಹೌದು, ಅವಾಗ ಯಾರು? ನಾವೇ ಹೋಗ್ಬೇಕಲ್ರಿ ಸರ. ಹಾ, ನಾವೇ ಮಾಡ್ಬೇಕಲ್ಲ ಎಲ್ಲ. ಈ ಗೋರಿ ತೆಗ್ದಿದ್ದು ನಾವೇ, ತಂದು ಹೋಗ್ದಿದ್ದು ನಾವೇ. ಇವಾಗೆಲ್ಲ ಸಿಕ್ಕಾಪಟ್ಟೆ ಜೀಲ ಐತಿ. ಇವೆಲ್ಲ ನೀಲಗಿರಿ ಗಿಡ ಏನೂ ಇದ್ದಿಲ್ಲ, ಫುಲ್ ಮುಳ್ಳು, ಫುಲ್ ಮುಳ್ಳು ರೀ. ಒಂದು ನಮ್ಮ ಅಣ್ಣತಮ್ಮರು ಇನ್ನೊಂದು ಮುದುಕಿ ಸತ್ತಿತ್ತು ಅಮಾಸಿ ದಿವಸ. ತಂದ ನಿಮ್ಗೆ ಹೇಳ್ತೇನ್ರಿ ಸರ, ಇಲ್ಲೇ ಎಲ್ಲೇ ಗೋರಿ ತೆಗ್ದಿದ್ದೀವಿ ನಾವು ಇದೇ ಜಾಗದಾಗ. ತೆಗೆದ್ರೆ ಹೋಗಿ ಇಲ್ಲೆಲ್ಲ ಗೋರಿ ತೆಗೆದು ನಾವೇ ಹೋಗ್ಬೇಕ್ರಿ. ಹೋಗಿ ಆ ಹೆಣ ಸೆದಿಗಿ ಕಟ್ಟಿ ಎಲ್ಲ ನಾವೇ ಹೊತ್ಕೊಂಡ್ಬರ್ಬೇಕು. ಓಹೋ, ನಮ್ಮ ಜನಾಂಗದಾಗ ಭಾಳ ಜನ ಇದ್ದಿದ್ದಿಲ್ಲರಿ, ಕಮ್ಮಿ ಜನ. ಕಮ್ಮಿ ಜನ ತಂದಿವು. ರಾತ್ರಿ ಸಣ್ಣಂಗೆ ಮಳೆ ಬರಕತ್ರಿ, ಮಳೆ ಬಂತು. ಆ ನಂತರ ಮುಂದೇನು ಮಾಡಿದ್ರಿ? ಅಲ್ಲಿ ಹೆಣ ಅಲ್ಲಿಟ್ಟು ರೀ, ಆ ರೋಡ್ ಮೇಲೆ ಅಲ್ಲಿಟ್ಟು ಬಂದು ಈ ಸಮಾಧಿ ಹುಡುಕ್ಬೇಕಲ್ರಿ. ಇದನ್ನು ಗೋರಿ ಹುಡುಕ್ಬೇಕಾದ್ರೆ 1 ತಾಸಾಯ್ತು ಎಲ್ಲ ಇಲ್ಲೆಲ್ಲ ಜೀಲಿ ಮುಳ್ಳು. ಹ್ಞೂ, ಸಿಕ್ಕ ಕೂಡಲೇ ಎಷ್ಟೊತ್ತಿನ ಮೇಲೆ ಒಬ್ಬ ಎಲ್ಲಿ ನಿಂತು ಒಬ್ಬ ಅಲ್ಲಿ ಹೋಗಿ ಆ ಹೆಣ ಅಲ್ಲಿದ್ದ ಜನ ಒಟ್ಟು ಸೆದಗಿ ಕಟ್ಕೊಂಡು ಬಂದು ಇಲ್ಲಿ ಇದು ಮಾಡ್ಬೇಕಾದ್ರೆ 2 ತಾಸಾಯ್ತ್ರಿ. ಓ, ಮದು ಮಳೆ ಮಳೆ ಅದು ಗ್ಯಾಸ್ ಇತ್ತು, ಆರಿ ಹೋತು. ಮುಂದೇನು ಮಾಡಿದ್ರಿ? ಕತ್ಲೆ ಕತ್ಲೆ ಕತ್ತಲದಲ್ಲೇ ಎಲ್ಲ ಮಣ್ಣು ಸಮಾಧಿ ಮಾಡಿದೇವ್ರಿ. ಏನು ಮಾಡೋದು, ನಾವೇ ಮಾಡ್ಬೇಕ್ರಿ. ಅವಾಗ ಎಲ್ಲ ಸೈಕಲ್ ತೊಗೊಂಡು ಹೋಗಿ ನಾವೇ ಹೇಳಿ ಬರ್ಬೇಕು. ಅವಾಗೆಲ್ಲಿ ವಾಹನ, ಈಗೆಲ್ಲಿ ಫೋನ್ ಇತ್ತು? ಅವಾಗೆಲ್ಲಿ ಫೋನ್ ಇಲ್ಲ, ಏನಿಲ್ಲ. ನಾನ್ರಿ, ನಾವೇ ಸೈಕಲ್ ತೊಗೊಂಡೋಗಿ ಇಲ್ಲೆಲ್ಲ ಸುತ್ತಮುತ್ತ ಹಳ್ಳಿಯಾಗ ನಾವೇ ಹೇಳಿ ಬರ್ಬೇಕು. ಹೇಳಿ ಬಂದು ಎಲ್ಲ ಇಲ್ಲೇ ಸಜ್ಜ ನಾವೇ ಮಾಡ್ಬೇಕು. ಮಾಡಿ ಹೊತ್ಕೊಂಬ ಹಡ್ಡುದು ನಾವೇ, ಹೊತ್ಕೊಂಬರೋದು ನಾವೇ. ಒಂದೊಂದು ಹೆಣ 2 ದಿವಸ ಮಂದಿ ಅದು ಬರ್ಬೇಕಲ್ರಿ. ಈ ಕಲ್ಲು ನೀವು ಆಮೇಲೆ ಮಾಡಿಸಿದ್ದ ಮೊದಲೇ ಮಾಡಿದ್ರ ಇದ್ರೆ? ಇದು ಅವಾಗ ಅವ್ರಿ ಸತ್ ಕೂಡಲೇ ಮಾಡಿದ್ರಿ. ಅದು ಅವರ ಹನುಮಂತಪ್ಪನ ಮಾಡಿದ್ರಿ ಇವನ್ನೆಲ್ಲ. ಹನುಮಂತಪ್ಪರು ಮಣ್ಣು ಮಾಡಿದ್ವಿ, ಮಣ್ಣಾಗಿದ್ದೀವಿ ನೋಡಿದಿರಿ. ಯಾಕಂದ್ರೆ ಹೇಳಿದ್ನಲ್ರಿ ಸರ್, ಅವ ಮಣ್ಣ ಅಲ್ಲ, ಅವ್ರು ಹೊತ್ಕೊಂಡ್ಬಂದು ಮಣ್ಣು. ಈ ಮುದುಕಿನೂ ಮೊದಲು ಸತ್ತಾಳ ಅವನಕ್ಕಿಂತ. ಅಂದ್ರೆ ಹನುಮಂತಪ್ಪನ ಹೆಂಡತಿ? ಹೆಂಡತಿ, ಗೊತ್ತಾತ್ರೆ. ಆ ನಂತರ ಮುಂದೆ ಹನುಮಂತಪ್ಪ ಸತ್ತಿಂದ ನಾವೇ ಇದು ಮಾಡಿದ್ವಿ. ನೀವೇ ತಂದ?
ಅದ 81 ಅವನ 81 ಅಷ್ಟೇ ರೀ ಒಂದೊಂದು ವರ್ಷ ಗಂಡ ಹೆಂಡತಿ ಹನುಮಂತಂದು ಅಜ್ಜಂದು ಇಲ್ಲೇ ಹೋಗಿದೀವಿ ಆದ್ರ ಅದನ್ನ ಇದು ಮಾಡೋರು ಯಾರು ಕಲ್ಲಿಟ್ಟಿಲ್ಲ ಕಲ್ಲಿಡೋರು ಯಾರು ಅವ್ನ ಕಲ್ಲ ಮಾಡಬೇಕು ಅವ್ರ ಎಲ್ಲ ಹೆಣ್ಣು ಮಕ್ಕಳು ಮಾಡಬೇಕು ಆಸ್ತಿ ತಿಂದರು ಆದ್ರೆ ಏನೂ ಮಾಡಲಿಲ್ಲ ಆ ಹೆಣ್ಮಕ್ಳು ಕುಟುಂಬದವ್ರು ಇದಾರೆ ಈಗ ಅದಾರ ರೀ ಅವ್ರು ಎಲ್ಲೆಲ್ಲ ತಮ್ಮ ತಮ್ಮ ಊರಾಗ ಅದಾರ ಅವ್ರು ಸನಾದಪ್ಪನವ್ರು ಮೂಳೆ ಇರ್ತದ್ರಲ್ಲಿ ಹಾಂ ಇರ್ತದಲ್ಲಿ ಬಟ್ ಏನೇ ಹೇಳಿ ಸರ್ ನೋಡಿ ನಾವು ಕೆಲಸ ಮಾಡಲಿ ಬಿಡಲಿ ಸಾಧನೆ ಮಾಡಲಿ ಮಾಡದೆ ಹೋಗಲಿ ಕೊನೆಗೆ ಇಲ್ಲಿ ಬರ್ಬೇಕು ನಾವು ಹಾಗಾಗಿ ಇರೋಷ್ಟು ದಿನ ಒಳ್ಳೆ ಕೆಲಸ ಮಾಡಿ ಇಂಥವ್ರು ಬಿದ್ರಪ್ಪ ಅಂತ ಅನ್ಸ್ಕೊಳ್ಳೋದು ಭಾಳ ಒಳ್ಳೇದು ಕೋಟ್ಯಾಂತರ ರೂಪಾಯಿ ದುಡ್ಡು ತಿಂದು ನಮ್ಗೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ಮಾಡಿಟ್ಟು ಅವ್ರನ್ನ ಸೋಮಾರಿ ಮಾಡಿ ಮಾಡಿ ಹೋಗೋ ಬದಲು ಒಂದು ಒಳ್ಳೆ ಕೆಲಸ ಮಾಡಿ ಒಳ್ಳೆ ಕೆಲಸ ಮಾಡಿದ್ರಪ್ಪ ಒಳ್ಳೆ ಜನ ಅಂತ ಅನ್ಸ್ಕೊಳ್ಳೋದು ಒಳ್ಳೇದು ಹೌದು ಈಗ ನೋಡ್ರಿ ನಮ್ಮ ತಂದೆಯವರು 1961 ತೀರ್ಕೊಂಡ್ರು ನಾವು ಇಲ್ಲೇ ಇಲ್ಲೇ ಐತ್ರಿ ಅವಾಗ ನಮಗೆ ಆ ಅವ್ರದ್ದು ಇದು ಕಟ್ಟಿಸ್ಬೇಕನ್ನುವಂಥದ್ದು ನಮ್ಮ ಕಡೆ ಏನೂ ಶಕ್ತಿ ಇದ್ದಿಲ್ಲ ಚೈತನ್ಯ ಇಲ್ಲ ಹಾಂ ಏನು ಮಾಡ್ಬೇಕ್ರಿ ನಮ್ಮ ತಂದೆನೂ ಇಲ್ಲೇ ನಮ್ಮ ಅಜ್ಜನೂ ಇಲ್ಲೇ ನಮ್ಮ ಆಯಿನೂ ಇಲ್ಲೇ ಗೊತ್ತಾದ ನಮ್ಮ ಅತ್ತೆನೂ ಇಲ್ಲೇ ಭಾಳ ಮಂದಿನೆಲ್ಲ ನಮ್ಮ ನಮ್ಮದ ಇದು ಅಲ್ರಿ ಇದು ಇಷ್ಟು ಜಾಗದಾಗ ಹೋಗ್ದೇವ್ರಿ ಏನು ಹೇಳಿದ್ದೆ ಅವತ್ತು ನಿನಗೆ ಏನು ಹೇಳಿದ್ದೆ ಅವತ್ತು ಇನ್ನೊಂದು ಸಲ ಈ ಅನಿಷ್ಟನ ಇಲ್ಲಿ ಬಾರಿಸ್ಬೇಡ ಅಂತ ಹೇಳಿಲ್ಲ ನೋಡ್ರಿ ಇಲ್ಲಿ ಸನಾದಿ ಅಪ್ಪನ ಸಮಾಧಿ ಅನಾಥವಾಗಿ ಬಿದ್ದೈತಿ ನಾವು ಸರ್ವೇ ಸಾಧಾರಣ 30-35 ವರ್ಷದಿಂದಲೂ ಎಲ್ಲ ಸರ್ಕಾರದವ್ರಿಗೆ ಪಂಚಾಯಿತಿಯವ್ರಿಗೆ ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ ಎಲ್ಲರಿಗೂ ಹೇಳಿವು ಯಾರೂ ಅದನ್ನು ಮನಸ್ಸಿನಾಗ ತಗೋವಲ್ರು ಬರೇ ಮನವಿ ಕೊಡೋದು ಸುಮ್ ಕುಂದುರ್ದಾಗೈತಿ ನಮ್ಮ ಬಾಳೆರಿ ದಯವಿಟ್ಟು ಇಂಥವ್ರು ಕಲಾವಿದರದೊಂದು ಸಮಾಧಿ ಸಿಂಧೂರ್ ಲಕ್ಷ್ಮಣನ್ ಮಾಡ್ಯಾರ ಇಲ್ಲೇ ಏನು ದೂರ ಐತ್ರಿ ಇಲ್ಲೇ ಐತೆ ಅದು ಕಣ್ಣು ಕಾಣುತ್ತೆ ಹಾಂ ಕಣ್ಣಿಗೆ ಕಾಣಿಸ್ತತೆ ಮತ್ತು ಇಂಥ ಕಲಾವಿದನ್ನ ಅದು ಮಾಡಿಲ್ಲ ಸಿಂಧೂರ್ ಲಕ್ಷ್ಮಣನ ಸೋಮನಗೌಡ್ರ ಅಂತ ಹೇಳಿದ್ನಲ್ರಿ ಅವ್ರ ಲಗ್ನದಾಗ ಇವ್ರು ಬಾರಿಸುವಾಗ ಸಿಂಧೂರ್ ಲಕ್ಷ್ಮಣ ಬಂದ ಅಪ್ಪನಿಗೆ ಒಂದು ತೊಲಿ ಬಂಗಾರ ಕೊಟ್ಟು ಹೋಗ್ಯಾನ ರೀ ಅದನ್ನು ಬರ್ದಾರ ಅವರು ಹೌದಾ ಹಾಂ ಕೃಷ್ಣಮೂರ್ತಿ ಪುರಾಣಿಕರು ಇದ್ರೊಳಗೆ ಐತ್ರಿ ಕತ್ತಿಯೊಳಗೆ ಹಾಂ ಸೋಮನಗೌಡ್ರ ಲಗ್ನಕ್ಕೆ ಇವ್ರು ಬಾರಿಸುವಾಗ ಸಿಂಧೂರ್ ಲಕ್ಷ್ಮಣ ಬಂದು ಒಂದು ತೊಲಿ ಉಂಗರ ಕೊಟ್ಟು ಹೋಗ್ಯಾರ ಅವಾಗ ಅಂತ ಕಲಾವಿದ ಅಂತ ಅವೆಲ್ಲ ಅದಾವ್ರಿ ಅದ್ರಾಗ ಅದನ್ನ ಚೆನ್ನಾಗಿ ಸುಸ್ಥಿತಿಯಲ್ಲಿ ಇಡಬೇಕು ಒಂದು ಮಂಟಪ ಗಿಂಟಪ ಮಾಡ್ಬೇಕು ಚೆನ್ನಾಗಿರ್ಬೇಕು ಆಮೇಲೆ ಇದೊಂದು ಸ್ಮಾರಕ ತರ ಮಾಡಿ ಒಂದು ಬೋರ್ಡ್ ಹಾಕಿ ಬಂದು ನೋಡಿ ಯಾಕಂದ್ರೆ ಸನಾದಪ್ಪಣ್ಣ 1977 ಡಾಕ್ಟರ್ ರಾಜ್ಕುಮಾರ್ ಸಿನಿಮಾ ಮಾಡಿದ್ರು ಅದನ್ನ ಬಹಳ ಒಳ್ಳೆ ಸಿನಿಮಾ ಸೂಪರ್ ಹಿಟ್ ಸಿನಿಮಾ ಸೊ ಹಾಡುಗಳು ನಾವು ಮರೆಯಕ್ಕಾಗಲ್ಲ ಬಿಸ್ಮಿಲ್ಲಾ ಖಾನ್ ಅವರೇ ಬಂದು ಶಹನಾಯಿ ನುಡಿಸಿದ್ರು ಅದಕ್ಕೆ ಅಂತಹ ಒಳ್ಳೆ ಒಂದು ಸಿನಿಮಾ ಅದು ಅದ್ಭುತವಾದ ಸಿನಿಮಾ ಅಂತ ಆ ಸಿನಿಮಾ ನಿಜಕ್ಕೂ ನೋಡಿ ಒಂದು ಸಿನಿಮಾ ಶಕ್ತಿ ಅದು ಸನಾದಿ ಅಪ್ಪಣ್ಣ ಅವರು ಒಂದು ರೀತಿ ಜನಜನಿತ ಆಗೋಗಿ ಮಾಡ್ತು ಸೊ ಎಂತಹ ಒಳ್ಳೆ ಕಲಾವಿದರು ಆ ಕಲಾವಿದರ ಸಮಾಧಿನ ಸರಿ ಮಾಡಲಿ ಅವರೊಬ್ರದ್ದು ಮಾತ್ರ ಅವ್ರು ಇಡೀ ಕುಟುಂಬದಿದೆ ಇಲ್ಲಿ ಸೊ ಇದನ್ನು ನೀಟಾಗಿ ಮಾಡಿ ಒಂದು ಸ್ಮಾರಕ ಮಾಡೋದು ಭಾಳ ಒಳ್ಳೆಯದು ಸರ್ಕಾರ ಸಂಬಂಧಪಟ್ಟ ಗಮನ ಹರಿಸಲಿ ದಯಮಾಡಿ ಬೀಳಿಗಿ ಬಹಳ ಒಂದು ಒಳ್ಳೆ ಜಾಗ ಬಹಳನೇ ಐತಿಹಾಸಿಕವಾಗಿ ಬಹಳನೇ ಒಂದು ಅದ್ಭುತವಾದ ಜಾಗ ಇದನ್ನು ಕೂಡ ಚೆನ್ನಾಗಿ ಮಾಡಲಿ ಅಂತ ನಾನು ಬೇಡ್ಕೋತೀನಿ ಏನಿಲ್ಲ ಸ್ನೇಹಿತರೆ ನಮ್ಮ ಕಲೆಯ ಬಗ್ಗೆ ನಮ್ಮ ಸಂಸ್ಕೃತಿ ಬಗ್ಗೆ ನಮಗೊಂದು ಪ್ರೀತಿ ಮೂಡುತ್ತೆ ಈ ಥರ ಸಮಾಧಿಗಳನ್ನು ಚೆನ್ನಾಗಿ ಮಾಡೋದ್ರಿಂದ ಸ್ಮಾರಕಗಳನ್ನಾಗಿ ಮಾಡೋದ್ರಿಂದ ಉಪಯೋಗ ಏನೊಂದು ಕೇಳಬೇಡಿ ಸತ್ತೋಗಿರೋರ್ಗೇನ್ರಿ ಸ್ಮಾರಕ ಮಾಡೋದು ಅಂತ ಆದರೆ ಅದರಿಂದ ಮುಂದಿನ ಜನಾಂಗಕ್ಕೆ ಮತ್ತು ಈಗಿರುವ ಜನಾಂಗಕ್ಕೆ ಇಂಥವ್ರೊಬ್ರು ಇದ್ರ ಅಂತ ಆ ಮೂರ್ಖ ನೆನಪಾಗುತ್ತೆ ಹಾಗಾಗಿ ನಮ್ಮ ಪರಂಪರೆ ಇಂಥದ್ದು ಕಲೆ ಆಚಾರ ವಿಚಾರ ಇಂಥದ್ದು ನಮ್ಮ ನಾಡು ಇಂಥದ್ದು ಅಂತ ಗೊತ್ತಾಗುತ್ತೆ ಹಾಗಾಗಿ ದಯಮಾಡಿ ಸಂಬಂಧಪಟ್ಟವ್ರಿಗೆ ಗಮನ ಹರಿಸಿ ಇದೇನು ಬಹಳ ಖರ್ಚಿನ ವೆಚ್ಚ ಇದೇನಲ್ಲ ಕೋಟಿಗಟ್ಟಲೆ ಅಂತ ಹಣ ಬೇಡ ಸೊ ಇದು ನಮ್ಮ ಮನವಿ ಇಲ್ಲಿ ಆಗಿ ಹೋದಂಥ ಮಹಾನ್ ಮಹಾನ್ ತ್ಯಾಗಜೀವಿಗಳು ಮತ್ತು ಮಹಾನ್ ಸಾಧಕರು ಆಗಿ ಹೋದ ನೆಲ ರೀ ಇದು ಕೃಷ್ಣಮೂರ್ತಿ ಪುರಾಣಿಕರು ಮಹಾನ್ ಆನಂತರ ಕಂದಗಲ್ ಹನುಮಂತರಾಯರು ಶೇಕ್ಸ್ಪಿಯರ್ ಕರ್ನಾಟಕ ಶೇಕ್ಸ್ಪಿಯರ್ ಶೇಕ್ಸ್ಪಿಯರ್ ಹಾ ರಕ್ತರಾತ್ರಿ ಬರ್ದವ್ರು ಆನಂತರ ಇವರು ಯಾರಪ್ಪ ಮೋದಿ ಡಾಕ್ಟರ್ ಎಂ ಸಿ ಮೋದಿ ಮೋದಿ ರೀ ಹಾ ಅಂತವ್ರು ಈ ಭೂಮಿ ಜನ್ಮ ಕೊಟ್ಟ ಭೂಮಿ ಅದು ಬಿಳಗಿಯವರು ಬಿಳಗಿಯವರು ಮತ್ತ ಅಮೀರ್ ಬಾಯಿ ಕರ್ನಾಟಕಿ ಇಲ್ಲವರು ಇಲ್ಲಿ ಅವರು ಅವ್ರ ಮನಿ ಕೂಡ ಐತೆ ಮೋದಿ ಮನಿ ಕಡೆ ಕೂಡ ಐತ್ರಿ ಮತ್ತ ಕೃಷ್ಣಮೂರ್ತಿ ಮನಿ ಐತೆ ಎಲ್ಲರದು ಮನಿ ಐತೆ ಇಲ್ಲಿ ಮತ್ತ ಅಂತವ್ರದ್ದು ಜಮೀನ ಇದು ಸ್ಥಳ ಇದು ಈ ಸ್ಥಳವನ್ನ ರಾಜಕಾರಣಿಗಳು ಮನಸ್ಸು ಮಾಡಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಒಂದು ಪ್ರವಾಸಿ ತಾನು ಮಾಡ್ಬೇಕು ಹೌದು ಹೌದು
ಪ್ರವಾಸಿ ತಾನ್ ಮಾಡಿದ್ರದ ಜನಗಳಿಗೆ ಇವ್ರನ್ನ ನೋಡಿ ಮುಂದಿನ ಅವ್ರಿಗೆ ದಾರಿದೀಪ. ಹೌದು, ಅವರು ನಾವು ಹಿಂಗಾಗದ್ರ ನಮಗೂ ನಾಳೆ ಮಾಡ್ತಾರಲ್ಲಪ್ಪ ಜನ, ಹೆಸರು ಹೇಳ್ತಾರಲ್ಲ ಅಂತ. ಹಾ, ಹೆಸರು ಹೇಳ್ತಾರಲ್ಲ. ಹೌದು, ಅವರು ಅವ್ರಿಗೆ ಪ್ರೋತ್ಸಾಹ ಕೊಟ್ಟಂಗೆ ಮುಂದಿನ ಅವ್ರಿಗೆ, ಈ ಹಿಂದಿನವ್ರಿಗೆ ಮಾಡೋದ್ರಿಂದ ಮುಂದಿನವ್ರಿಗೆ ಪ್ರೋತ್ಸಾಹ ಕೊಟ್ಟಂಗೆ ಅವರು ತಮ್ಮ ಸಾಧನೆಯನ್ನ ಮಾಡಿ ಜನರಿಗೆ ತೋರಿಸ್ತಾರ, ಜನರಿಗೆ ಅದನ್ನ ವ್ಯಕ್ತಪಡಿಸ್ತಾರ. ಹೌದು, ಅದ್ರ ಸಲುವಾಗಿ ಸರ್ಕಾರ ಒಂದು ಸ್ವಲ್ಪ ಮನಸ್ಸು ಮಾಡ್ಬೇಕಿಷ್ಟೇ ರೀ. ಹೌದು ಸರ್, ಇಲ್ಲಿ ನೋಡೋಣ. ಹಾ, ಪ್ರವಾಸಿ ತಾಣ ಆದ್ರಂತೂ ಮುಗೀತಿ. ಇಲ್ಲಿ ನೋಡ್ರಿ, ಕಪ್ಪರ್ ಪಡೆಯವನ ಗುಡಿ ಐತಿ, ಇಲ್ಲೇ ಸಿಂಧೂರ್ ಲಕ್ಷ್ಮಣದ ಐತಿ, ಮತ್ತು ಇನ್ನೂ ಭಾಳ ಜನ ಇಲ್ಲಿ ಆಗಿ ಹೋದಾರ. ಆಮೇಲೆ ಸಿಂಧೂರ್ ಲಕ್ಷ್ಮಣ, ಸಿಂಧೂರ್ ಲಕ್ಷ್ಮಣನ ಬಗ್ಗೆ, ಸಿಂಧೂರ್ ಲಕ್ಷ್ಮಣ ಅವರ ಬಗ್ಗೆ ನಾವು ಕಲಾ ಮಾಧ್ಯಮದಲ್ಲಿ ಕಳೆದ ವರ್ಷನೇ ಒಂದು ವಿಡಿಯೋ ಮಾಡಿದ್ದೀವಿ. ಕಪ್ಪರ್ ಪಡೆ ಹತ್ರ ಸಿಂಧೂರ್ ಲಕ್ಷ್ಮಣ ಅವ್ರನ್ನ ಹೊಡೆದ ಜಾಗ ಅಂದ್ರೆ ಅವ್ರನ್ನ ಶೂಟ್ ಮಾಡಿದ ಜಾಗ, ಮತ್ತು ಸಿಂಧೂರ್ ಲಕ್ಷ್ಮಣ ಅವರ ಆ ಒಂದು ಬಾಡಿ, ಅಲ್ಲ ಬಾಡಿ ಪೋಸ್ಟ್ ಮಾಡ್ತಾರೆ. ಮತ್ತೆ ಎಲ್ಲ ಊರು ಸರ್, ತೆಗ್ಗಿ 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 ಊರು, ತೆಗ್ಗಿ ಊರು, ನಾಯಕರ ಮನೆ. ನಾಯಕರ ಮನೆಗೆ ಹೋಗಿ ಸಂದರ್ಶನ, ಆ ಗನ್ನು ಎಲ್ಲವನ್ನು ನಾವು ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೆ. ಅದೊಂದು ಒಳ್ಳೆ ರೇರ್ ವಿಡಿಯೋ, ದಯವಿಟ್ಟು ಗಮನಿಸಿ ಲಾಸ್ಟ್ ಇಯರ್ ಮಾಡಿ. ಸಿಂಧೂರ್ ಲಕ್ಷ್ಮಣ ಕಲಾ ಮಾಧ್ಯಮ ಅಂತ ಹಾಕಿ ಬರುತ್ತೆ. ಅದರ ಮಹಾನ್ ಏನೋ ವೀರರಿದ್ದಂಥ ನಾಡು, ಕಲಾವಿದರಿದ್ದಂಥ ನಾಡು ನಮ್ಮ ಬೀಳಿಗೆ. ಸೊ ಬೀಳಿಗೆಯ ಜನಕ್ಕೆ ನನ್ನ ನಮಸ್ಕಾರ ಸರ್. ನಿಮಗೂ ಕೂಡ ಧನ್ಯವಾದ ಸರ್. ನಮಸ್ಕಾರ, ನಮಸ್ಕಾರ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.